So, hi guys, welcome back to my channel. This is Shabareesh and you're watching ESPEEside. ಬಿಡದಿಯಲ್ಲಿ ಸುಮಾರು ಒಂದು 80-90 ತಟ್ಟೆ ಇಡ್ಲಿ ಅಂಗಡಿ ಇದೆ, ಬಟ್ ಅದರಲ್ಲಿ ಫೇಮಸ್ ಆಗಿರೋದಕ್ಕಿಂತ ಎಲ್ರಿಗೂ ಫೇವ್ರೇಟ್ ಆಗಿರೋ ಒಂದು ಅಂಗಡಿಗೆ ನಾವು ಬಂದಿದ್ದೀವಿ. ದಟ್ ಈಸ್ ಶ್ರೀ ಶಿವ ದರ್ಶನ ಶಶಿ ಹೋಟೆಲ್ ಗೈಸ್. ಒಳಗೋಗಿ ತಟ್ಟೆ ಇಡ್ಲಿ ತಗೊಂಡು ಟ್ರೈ ಮಾಡಿ ಟೆಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರ್ಯಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ತಗೊಂಡಿದ್ದೀನಿ ಅಂದರೆ ಡಬಲ್ ತಟ್ಟೆ ಇಡ್ಲಿ ವಿತ್ ಬೆಣ್ಣೆ ಜೊತೆಗೆ ಎರಡು ಮಸಾಲ ವಡೆ. ಇಡ್ಲಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಚಟ್ನಿ ಮತ್ತು ಸಾಗು ಕೊಟ್ಟಿದ್ದಾರೆ ಗೈಸ್. ಈಗ ನಾನು ಬಂದಿರೋ ಟೈಮ್ ಬಂದ್ಬಿಟ್ಟು 7:15 ಆಯಿತು. ಈಗ ಐಟಮ್ ಜಾಸ್ತಿ ಇಲ್ಲ, ಐಟಮ್ ಜಾಸ್ತಿ ಇಲ್ಲ ಅಂದರೆ ಸೆನ್ಸ್ ಇಡ್ಲಿ ರೈಸ್ ಬಾತ್ ಎರಡೇ ಇದೆ. ಸೊ ಅದಕ್ಕೋಸ್ಕರ ಈ ಜಾಗದ ಫೇಮಸ್ ತಟ್ಟೆ ಇಡ್ಲಿ ತಗೊಂಡಿದ್ದೀನಿ ಗೈಸ್. ಲೆಟ್ಸ್ ಟ್ರೈ ದಿಸ್. ಬಟರ್ನ ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಫುಲ್ ಸಾಫ್ಟ್ ಟೆಕ್ಸ್ಚರ್ಗೆ ಮತ್ತು ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡಿದ್ರಕ್ಕೆ ಟೆಂಪ್ಟ್ ಆಗುತ್ತೆ. ಲೆಟ್ಸ್ ಹ್ಯಾವ್ ದಿಸ್ ಇಡ್ಲಿ ಗೈಸ್. ಓ, ಬಿಸಿ ಬಿಸಿ ತಟ್ಟೆ ಇಡ್ಲಿ. ಬೆಳಗ್ಗೆ ಎದ್ದು ಇನ್ನೂ ಏನು ತಿಂದೇ ಇಲ್ಲ, ಸೊ ಟೆಂಪ್ಟ್ ಆಗ್ತಾ ಇದೆ ಫುಲ್ಲು. ವಾವ್, ಸ್ಪೈಸಿ ಇಡ್ಲಿ ಗೈಸ್. ವಾ, ಏರು ತಿಂದಿಲ್ಲ ಅಲ್ಲ, ಸ್ಪೈಸಿನ ಜಾಸ್ತಿ ಗೊತ್ತಾಗ್ತಾ ಇದೆ. ಬಟ್ ಸಿಕ್ಕಾಪಟ್ಟೆ ಸಾಫ್ಟ್ ಇಡ್ಲಿ, ನೀವೇ ನೋಡ್ಬೋದು ಇದನ್ನ. ಇಲ್ಲಿ ನೋಡಿ, ಹೋಲ್ಡ್ ಮಾಡೋಕ್ಕೂ ಆಗಲ್ಲ, ಹಂಗೆ ಬಿದೋಗುತ್ತೆ. ಎಷ್ಟು ಸಾಫ್ಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಓ, ಆ ಸ್ಪೈಸಿನೆಸ್ಗೂ ಇಡ್ಲಿ ಸಾಫ್ಟ್ಗೂ ಸೂಪರ್ ಇದೆ. ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್. ಆ ಬೆಣ್ಣೆ ಫ್ಲೇವರ್ ಅಂತೂ ಎದ್ದು ಕಾಣಿಸುತ್ತೆ, ಬಿಕಾಸ್ ಅಷ್ಟು ಬೆಣ್ಣೆ ಕೊಡ್ತಾರೆ. ಆ ಟೇಸ್ಟ್ ಅಂತೂ ಸೂಪರ್ ಇದೆ. ನೆಕ್ಸ್ಟ್ ಸಾಗು, ಫುಲ್ ಕ್ರೀಮಿ ಸಾಗು ಗೈಸ್. ಸಕ್ಕದಾಗಿದೆ, ಮೈಲ್ಡ್ ಟೇಸ್ಟು, ಬಿಟ್ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ಆರಾಮಾಗಿ ಏನಂತೀನಿ, ಆರಾಮಾಗಿ ಒಬ್ಬರು 4-5 ಇಡ್ಲಿ ಆರಾಮಾಗಿ ತಿನ್ಬೋದು, ಬಿಕಾಸ್ ಅಷ್ಟು ಸಾಫ್ಟ್ ಇದೆ. ಆ ಬೆಣ್ಣೆನೇ ಮ್ಯಾಟ್ರ್ ಗೈಸ್. ಫುಲ್ಲು ಸ್ಪ್ರೆಡ್ ಮಾಡಿ ಮೇಲ್ಗಡೆ, ಆ ಫ್ಲೇವರ್ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ವಾವ್, ಹಾರ್ಡ್ಲಿ ಬೆಂಗಳೂರಿಂದ ಇಲ್ಲಿಗೆ 40-45 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ಒಂದು ವೀಕೆಂಡ್ ಟೈಮಲ್ಲಿ ಡ್ರೈವ್ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಒಳ್ಳೆ ಇಡ್ಲಿ ತಿನ್ಕೊಂಡು ಹೋಗೋದು ಗೈಸ್. ನೆಕ್ಸ್ಟು ವಡೆ ಟ್ರೈ ಮಾಡೋಣ. ಫುಲ್ಲು ಕ್ರಿಸ್ಪಿಯಾಗಿ ಡ್ರೈ ಆಗಿದೆ, ಆಯಿಲ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಲೆಟ್ಸ್
ಹ್ಯಾವ್ ದಿಸ್ ಮಸಾಲ ವಡೆ. ಫುಲ್ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಇದೆ, ಕ್ರಿಸ್ಪ್ ಅಂಡ್ ಕ್ರಂಚ್ ಅಂತ ಹೇಳಿದಾರಲ್ಲ ಸೇಮ್ ಟು ಸೇಮ್ ಹಂಗೆ ಇದೆ. ಈಗ ಈ ಚಟ್ನಿ ಜೊತೆ ಟ್ರೈ ಮಾಡೋಣ. ಓ ಬಿಡದಿ ಅಂದ್ರೆ ತಟ್ಟೆ ಇಡ್ಲಿ, ಸುಮಾರು ಬೇಜಾನ್ ತಟ್ಟೆ ಇಡ್ಲಿ ಅಂಗಡಿಗಳಿದೆ, ಬಟ್ ಅದರಲ್ಲಿ ಇದು ಫೇಮಸ್ಸು ಬಿಕಾಸ್ ಇದು ಸ್ಟಾರ್ಟ್ ಆಗಿ 1950 ಸ್ಟಾರ್ಟ್ ಆಗಿದೆ ಗಾಯ್ಸ್, ಇದು ಆಲ್ಮೋಸ್ಟ್ 70 ಇಯರ್ಸ್. ಆ ಚಟ್ನಿದು ತಿಂತಾ ತಿಂತಾ ತಿಂತಾನೆ ಇದ್ರೆ ಟಿಪ್ ಆಫ್ ದ ಟಂಗೆ ಆ ಸ್ಪೈಸಸ್ ಗೊತ್ತಾಗುತ್ತೆ, ಅಷ್ಟು ಟೇಸ್ಟ್ ಇದೆ, ಅಷ್ಟು ಚೆನ್ನಾಗಿದೆ. ಕಾಫಿ ಗಿಫ್ಟ್ ಏನು ರಿವ್ಯೂ ಗಿವ್ಯೂ ಏನು ಮಾಡ್ತಾ ಇಲ್ಲ ಗೈಸ್, ಒಂದು ಕಿಕ್ ಸ್ಟಾರ್ಟ್ ಅಷ್ಟೇ, ನೆಕ್ಸ್ಟು ಮುಂದಕ್ಕೆ ಬೇರೆ ಜಾಗಕ್ಕೆ ಹೋಗಬೇಕು ಅದಕ್ಕೋಸ್ಕರ. ಈ ಹೋಟ್ಲ್ಗಳಿಗೆಲ್ಲ ಬರೀ ಶುಗರ್ ಪೇಷೆಂಟೇ ಬರ್ತಾರೆ ಅನ್ಸುತ್ತೆ, ಸಕ್ಕರೆನೇ ಹಾಕಲ್ಲ. ಕಾಫಿ ಚೆನ್ನಾಗಿದೆ ಬಟ್ ಸಕ್ಕರೆ ಕಮ್ಮಿ. ಈಗ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಶ್ರೀರಂಗಪಟ್ಟಣ, ಶ್ರೀರಂಗಪಟ್ಟಣ ಮುಂಚೆ ಮದ್ದೂರಲ್ಲಿ ಮಾಡಿದ್ರೆ ಮಾಡ್ತೀನಿ, ಅದು ಮುಗಿಸ್ಕೊಂಡು ಶ್ರೀರಂಗಪಟ್ಟಣ ನೆಕ್ಸ್ಟ್ ಸ್ಟ್ರೈಟ್ ಟು ಮೈಸೂರು ಗೈಸ್. ಎಸ್, ವಿ ಆರ್ ಗೋಯಿಂಗ್ ಟು ಮೈಸೂರ್. ಓಕೆ ಗೈಸ್, ಈ ಕಾಫಿ ಕುಡಿದು ಮುಗಿಸೋಕ್ಕೆ ಒಂದು 5-10 ನಿಮಿಷ ಗ್ಯಾರಂಟಿ ಆಗೇ ಆಗುತ್ತೆ ಬಿಕಾಸ್ ಸಕ್ಕರೆ ಕಮ್ಮಿ ಇದೆ, ಹೋಗಿ ನಾನು ಸಕ್ಕರೆ ಹಾಕ್ಸ್ಕೊಡಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ ಹ್ಯಾಪಿ. ಆಲ್ ಮೀಟ್ ಯು ನೆಕ್ಸ್ಟ್ ಇಯರ್ ದ ಗ್ರೇಟ್ ವಿಡಿಯೋ. ಅಂಟಿಲ್ ದೆನ್ ಬೈ ಫ್ರಮ್ ಶಬರೀಶ್ ಅಂಡ್ ಯು ವಾಚಿಂಗ್ ಎಸ್ಪಿಸೈಡ್. ಬೈ.